ಸಪ್ತಗಿರಿ ಗೌಡ ಅವರು ನಮ್ಮ ಜೊತೆಗೆ ಇದ್ದಾರೆ ಎಲ್ ಇಡಿ ವಾಹನ ಚಾಲನೆಯನ್ನ ಕೂಡ ನೀಡಿದ್ದಾರೆ ಹಾಗೆ ಅದ್ರ ಬಗ್ಗೆ ಮಾತನಾಡೋಣ ಹಾಗೆ ನೀರಿನ ಆಹಾರದ ಬಗ್ಗೆ ಮಾತನಾಡ್ತಾ ಇದ್ರು ಕಂಪ್ಲೀಟ್ ಡೀಟೇಲ್ಸ್ ತಗೋ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಎಲ್ ಇ ಡಿ ವಾಹನ ಚಾಲನೆ ನೀಡಿದ್ರು ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇದು ವಿಕಸಿತ ಭಾರತ ಅಂತ ಹೇಳಿ ನರೇಂದ್ರ ಮೋದಿ ಅವರ ಒಂದು ಮುಂದಿನ ನಡಿಗೆ ಅಂದ್ರೆ ನಮ್ಮ ಮುಂದಿನ ನರೇಂದ್ರ ಮೋದಿ ಅವರ ಗ್ಯಾರಂಟಿ ಬಗ್ಗೆ ನಾವು ಇನ್ನು ಎಲ್ಲರಿಗೂ ಪ್ರಚಾರವನ್ನ ಮಾಡ್ತಾ ಇದ್ದೀವಿ ಬರೀ ಗ್ಯಾರಂಟಿ ಅಂತ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ರೀತಿ ಅಲ್ಲ ಒಂದು ಹೇಳೋದು ಒಂದು ಮಾಡೋದು ಮುಂಚೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮುಂಚೆ ಕಾಂಗ್ರೆಸ್ನವ್ರು ಹೇಳಬೇಕಾದ್ರೆ ಇಂಥ ಗ್ಯಾರಂಟಿ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಡ್ತೀವಿ ಅಂತ ಅನ್ಕಂಡೀಷನಲ್ ಆಗಿ ಹೇಳಿದ್ರು ಬಟ್ ಎಲೆಕ್ಷನ್ ಎಲೆಕ್ಷನ್ ಆದ ನಂತರ ಅವರು ನಿಜವಾದ ಬಣ್ಣ ಹೊರಗಡೆ ಬಂತು ನಾವು ಎಲ್ಲರಿಗೂ ಕೊಡೋದಿಲ್ಲ ಇಷ್ಟಿದ್ರೆ ಮಾಡ್ತಾ ಕೊಡ್ತೀವಿ ಅಂಥವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಇದೇ ರೀತಿ ಹೇಳ್ತಾ ಬಂದ್ರು ಅದ್ರ ಒಂದು ೂಪಿ ಅಂದ್ರೆ ಅದನ್ನ ಬಿಟ್ಟು ನರೇಂದ್ರ ಮೋದಿ ಅವರು ಅವ್ರ ಗ್ಯಾರಂಟಿ ಹೇಗೆ ಅಂತಂದ್ರೆ ಈಗಾಗಲೇ ಒಂದು ಫೌಂಡೇಶನ್ ಹಾಕೊಟ್ಟಿದ್ದಾರೆ ಎರಡ್ ಸಾವಿರದ ನಲ್ವತ್ತೇಳ್ರಿಗೆ ನಮ್ಮ ಭಾರತ ವಿಕಸಿತ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಒಬ್ಬ ನಾಗರಿಕನ ಒಂದು ಕನಸೇನಿತ್ತು ಅದನ್ನ ಅನಸು ಮಾಡೋ ದೃಷ್ಟಿನಲ್ಲಿ ಏನು ಈ ಹತ್ತು ವರ್ಷಗಳ ಸಾಧನೆ ಅವ್ರ ಏನಿದೆ ಹತ್ತು ವರ್ಷಗಳ ಅವರ ಒಂದು ಬುಡ ಒಂದು ಏನು ಒಂದು ಫೌಂಡೇಶನ್ ಅನ್ನ ಹಾಕಿದ್ದಾರೆ ಅದನ್ನ ಇನ್ನು ಮುಂದಕ್ಕೆ ನಡ್ಸ್ಕೊಂಡು ಹೋಗಿ ಎರಡ್ ಸಾವಿರದ ನಲವತ್ತೇಳಕ್ಕೆ ನಮ್ಮ ದೇಶ ಒಂದು ಮೂವತ್ತರಿಂದ ನಲವತ್ತು ಬಿಲಿಯನ್ ಟ್ರಿಲಿಯನ್ ಡಾಲರ್ ಎಕಾನಮಿ ಆಗ್ಬೇಕು ವಿಕಸಿತ ಆಗ್ಬೇಕು ಅಂತ ಹೇಳಿ ಏನು ಕನಸನ್ನ ಕಂಡಿರ್ತಕ್ಕಂಥದ್ದು ಅದು ನನಸಾಗೋ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ಅದಕ್ಕೋಸ್ಕರ ಅದರ ಬಗ್ಗೆ ಇರತಕ್ಕಂಥ ಚಿತ್ರೀಕರಣಗಳಾಗಿರ್ಬೋದು ನಮ್ಮ ಕೇಂದ್ರ ಸರ್ಕಾರದ ಹತ್ತು ವರ್ಷಗಳ ಸಾಧನೆ ಆಗಿರ್ಬೋದು ಇಲ್ಲೆದಲ್ಲೆದ್ರ ಬಗ್ಗೆ ಒಂದು ಎಲ್ ಇ ಡಿ ವ್ಯಾಹನ್ ಅನ್ನ ಪ್ರತಿಯೊಂದು ಅಹ್ ಎಂ ಪಿ ಕಾನ್ಸ್ಟಿಟ್ಯುನ್ಸಿಗೆ ಕಳಿಸ್ಲಾಗ್ತಾ ಇದೆ ಸೊ ಎಲ್ಲಾ ಕಡೆ ಕಾನ್ಸ್ಟಿಟ್ಯನ್ಸಿಗಳಲ್ಲಿ ಅದು ಹೋಗುತ್ತೆ ಪ್ರಚಾರ ಮಾಡಲಿಕ್ಕೆ ಅಂತ ಹೇಳಿ ಅದನ್ನ ಒಂದು ಮಾಡಿ ಇವತ್ತು ಅದನ್ನ ಇವತ್ತು ಇನಾಗ್ರೇಟ್ ಮಾಡಿದ್ದಾರೆ ನಮ್ಮ ಆದಂತ ವಿಜಯ ವಿಜಯೇಂದ್ರ ಸರ್ ಕಾಲ ಬರ್ತಾ ಇದೆ ನೀರಿನ ಹಾಹಾಕಾರ ಶುರುವಾಗಿದೆ ಬೆಂಗಳೂರಿನಲ್ಲಿ ನೀರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟ ಪಡ್ತೀರಾ ಸರ್ ನವರು ನಿಜಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಕಳಿಸಿದ್ದಾರೆ ಅಂತ ನಿಮ್ಮ ಪಕ್ಷದವರು ಈ ಮಾತನ್ನ ಹೇಳ್ತಾರೆ ಇದ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟ ಇಡೀ ಜಗತ್ತಿನ ಭೂಪಟದಲ್ಲಿ ಬೆಂಗಳೂರಿನ ಮರ್ಯಾದಿ ಕಳೆ ಕೆಲಸವನ್ನ ಈಗ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ನಾವು ಹಿಂದೆಂದೂ ಕೂಡ ಇಷ್ಟ್ರ ಮಟ್ಟಿಗೆ ನೀರಿನ ಆಹಾಕಾರವನ್ನ ಬೆಂಗಳೂರಲ್ಲಿ ಯಾವತ್ತೂ ನೋಡಿರ್ಲಿಲ್ಲ ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರ ಯಾಕೆ ಅಂತಂದ್ರೆ ನೀರ್ ನಮ್ಮ ಹತ್ರ ಇತ್ತು ಕಾವೇರಿ ನೀರು ಇತ್ತು ಇದ್ರೂ ಕೂಡ ಅವ್ರು ಬಿಡದೇ ಇರ್ತ ಅವ್ರಿಗೆ ಎಷ್ಟು ಕೋಟವನ್ನು ಕೊಡ್ಬೇಕಾಗಿತ್ತು ಅದಕ್ಕಿನ್ನ ಹೆಚ್ಚನ್ನ ಕೊಟ್ಬಿಟ್ರು ಯಾಕೆ ಅಂತಂದ್ರೆ ಅವ್ರದೇ ಆದಂತ ಅವ್ರದ್ದು ಪಾರ್ಟ್ನರ್ಸ್ ಅವ್ರ ಪೊಲಿಟಿಕಲ್ ಪಾರ್ಟ್ನರ್ಸ್ ಅವರು ಐ ಎನ್ ಡಿ ಎ ಏನ್ ಅವರು ಅಲಯನ್ಸ್ ಇದೆ ಆ ಅಲಯನ್ಸ್ ಅಲ್ಲಿ ಇರ್ತಕ್ಕಂತ ಅವ್ರ ಏನ್ ಡಿ ಎಂ ಕೆ ಪಕ್ಷ ಅಲ್ಲಿ ಏನು ಅಧಿಕಾರವನ್ನು ನಡೆಸ್ತಾ ಇದೆ ತಮಿಳ್ನಾಡಲ್ಲಿ ಅವರ ಒಂದು ಕರೆಗೆ ಕೊಟ್ಟು ಇವ್ರು ಹರಿಸ್ಬಿಟ್ರು ಈಗ ಬೆಂಗಳೂರಿನಲ್ಲಿ ಆಹಾಕಾರ ಎದ್ದಿದೆ ಈಗ ನೀರುಗಳಿಲ್ಲ ಮತ್ತೆ ಏನ್ ಮುಂಚೆ ಒಂದು ಕೋಟ ಇತ್ತು ಬೆಂಗಳೂರಿಗೆ ಎಷ್ಟು ಕೊಡ್ತಾ ಇದ್ರು ಅದರಲ್ಲೂ ಕೂಡ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಕಡಿತ ಆಗ್ತಾ ಇದೆ ಮುಂಚೆ ಎಷ್ಟೋ ಕಡೆ ಅದರಲ್ಲೂ ಗಾಂಧಿನಗರ ಕ್ಷೇತ್ರದಲ್ಲಿ ನನಗೆ ನನ್ನ ಸ್ವತಃ ಅನುಭವ ಇರೋದ್ರಿಂದ ಎಷ್ಟೋ ಕಾನ್ಸ್ಟಿಟನ್ಸಿ ಎಷ್ಟೋ ಏರಿಯಾಗಳಲ್ಲಿ ಬರೀ ದಿನಕ್ಕೆ ಒನ್ ಅವರ್ ಕೊಡ್ತಿರ್ತಕ್ಕಂಥದ್ದು ಈಗ ಎರಡು ದಿವಸ ಮೂರ್ ದಿವಸಕ್ಕೊಂದ್ಸಲಿ ಒನ್ ಅವರ್ ನೀರ್ ಕೊಡ್ತಾ ಇದ್ದಾರೆ ಅಷ್ಟ್ರ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಪಾರ್ಟ್ಮೆಂಟ್ ಗಳಲ್ಲೂ ಕೂಡ ನೀರಿಲ್ಲ ಅವ್ರ ಟ್ಯಾಂಕರ್ ಅನ್ನ ಆಧರಿಸಿ ಅವರು ಅದರಲ್ಲಿ ನೀರನ್ನ ತರಿಸ್ಕೋತಾ ಇದ್ರು ಈಗ ಟ್ಯಾಂಕರ್ ಗಳಲ್ಲೂ ನೀರು ಸಿಗ್ತಾ ಇಲ್ಲ ಯಾಕೆ ಅಂತಂದ್ರೆ ಎಲ್ಲಾ ಕಡೆ ಬೋರ್ವೆಲ್ಗಳು ಬತ್ತೋಗಿರ್ತಕ್ಕಂಥದ್ದು ಇವೆಲ್ಲ ಪರಿಸ್ಥಿತಿಗಳನ್ನು ನೋಡಿದ್ರೆ ಇವರು ಮುನ್ನೆಚ್ಚೆಚ್ಚರಿಕೆಯಾಗಿ ಅದನ್ನ ಈ ತರ ಸಮಸ್ಯೆ ಬರುತ್ತೆ ಅಂತ ಹೇಳಿ ಒಂದಷ್ಟು ತಯಾರಿ ಮಾಡ್ಕೋಬೇಕಾಗಿತ್ತು ಆ ತಯಾರಿ ಏನು ಮಾಡ್ಕೊಂಡಿಲ್ಲ ಇದನ್ನ ಮುಂಚೆನು ಕೂಡ ಸೈಂಟಿಸ್ಟ್ಗಳಲ್ಲಿ ಇವರುಗಳಲ್ಲೂ ಬಹಳಷ್ಟು ಜನ ಇದಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ನಾನು ಕೂಡ ಮಾಧ್ಯಮಗಳಲ್ಲಿ ಮತ್ತೆ ಪತ್ರಿಕೆಗಳಲ್ಲಿ ನೋಡಿದ್ದೆ ಬೆಂಗಳೂರಲ್ಲಿ ಮುಂದಕ್ಕೆ ಜಲಕ್ಷಾಮ ಆಗ್ತದೆ ಮುಂದಕ್ಕೆ ಬೆಂಗಳೂರು ಕೂಡ ಒಂದು ಅನದರ್ ಕೇಪ್ ಟೌನ್ ಆಗುವಂತ ಒಂದು ಸಾಧ್ಯತೆಗಳಿದೆ ಸೊ ಅದ್ರ ಬಗ್ಗೆ ನಾವು ಮುನ್ನೆಚ್ಚರಿಕೆ ತಗೋಬೇಕು ಇದಕ್ಕೆ ಏನೇನು ಇದನ್ನ ಸರಿ ಮಾಡ್ಕೋಬೇಕು ಅವನ್ನೆಲ್ಲ ಮಾಡ್ಕೋಬೇಕಾಗಿರ್ತದೆ ಅಂತದ್ದು ಬಹಳ ಜನ ಎಚ್ಚರಿಕೆ ಕೊಟ್ಟಿದ್ರು ಆದ್ರೆ ಈ ಸರ್ಕಾರ ಗಾರ್ಡನ್ ಇದ್ರೆಯಲ್ಲಿದ್ರು ಯಾರು ಟ್ಯಾಕ್ಸ್ ಕಟ್ತಾ ಇದ್ರು ಅವ್ರ ಮೇಲೆ ಹೊರೆಯನ್ನ ಹಾಕಿ ಅವ್ರಿಗೆ ಎಕ್ಸ್ಟ್ರಾ ಯನ್ನ ಹಾಕುವಂಥದ್ದು ಇಂಟ್ರೆಸ್ಟ್ ಹಾಕುವಂಥದ್ದು ಆ ತೊಂದರೆ ಕೊಡುವಂಥದ್ದು ಬೆಂಗಳೂರಿನ ಜನ ಇರ್ತಕ್ಕಂತೂ ಒಂದ್ರ ಮೇಲೆ ಒಂದು ಗಾಯದ ಮೇಲೆ ಬರೆ ಅನ್ನೋ ರೀತಿನಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಅದ್ರ ಮೇಲೆ ಇವತ್ ನೀರಿನ ಸಮಸ್ಯೆ ಇವತ್ತು ಕಾರನ್ ತೊಳಿಬೇಡಿ ಅಂತಾರೆ ನಾಳೆ ಸ್ನಾನನೂ ಮಾಡಬೇಡಿ ಅಂತಾರೆ ನಾಳೆ ಬೇಡಿ ಅಂತಾರೆ ಆ ಮಟ್ಟಕ್ಕೆ ಬಂದ್ಬಿಡುತ್ತೆ ಕಾಂಗ್ರೆಸ್ ಸರ್ಕಾರ ಅಷ್ಟ್ರ ಮಟ್ಟಿಗೆ ಬಂದಿರತಕ್ಕಂಥದ್ದು ಬಹಳ ಒಂದು ಬೇಸರದ ಸಂಗತಿ ಬಿಜೆಪಿಯವರು ಮೊದಲ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಅಭ್ಯರ್ಥಿಗಳದ್ದು ಯಾರ್ಯಾರು ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಈಗ ಎರಡನೇ ಪಟ್ಟಿಯಲ್ಲಾದ್ರೂ ಕೂಡ ಕರ್ನಾಟಕದ ಹೆಸರು ಬರುತ್ತಾ ಅಥವಾ ಕರ್ನಾಟಕದ ಅಭ್ಯರ್ಥಿಗಳ ಹೆಸರು ಬರುತ್ತಾ ಸರ್ ಮೊದಲನೇ ಪಟ್ಟಿನಲ್ಲಿ ನಮ್ಮ ರಾಜ್ಯದ ನಾಯಕರು ಯಾರು ಅವತ್ತು ಉಪಸ್ಥಿತಿ ಇರ್ಲಿಲ್ಲ ಸೊ ಹಾಗಾಗಿ ಕರ್ನಾಟಕದ ಹೆಸರುಗಳು ಬಂದಿರಲಿಲ್ಲ ಎರಡನೇ ಪಟ್ಟಿಯಲ್ಲಿ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಯಾಕೆ ಅಂತಂದ್ರೆ ಅಹ್ ಎರಡ್ ಕಳೆದ ನಾ ಎರಡು ಮೂರು ಹಿಂದೆ ನಮ್ಮ ರಾಜ್ಯದ ಎಲ್ಲಾ ನಾಯಕರುಗಳು ಕೂಡ ಹೋಗಿ ಅಲ್ಲಿ ಕೇಂದ್ರದ ಎಲ್ಲ ನಮ್ಮ ಹಿರಿಯ ನಾಯಕರುಗಳ ಜೊತೆ ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ ಯಾವ ರೀತಿ ಹಾಕ್ಬೇಕು ಹೇಳಿ ಇವ್ರ ಕಡೆಯಿಂದ ಇರತಕ್ಕಂತ ಎಲ್ಲಾ ಸಜೆಷನ್ಸ್ ಕೊಟ್ಬಿಟ್ಟು ಬಂದಿದ್ದಾರೆ ಇನ್ನ ಮಿಕ್ಕಿದ್ದು ಅಲ್ಲಿ ನಮ್ಮ ಪಾರ್ಲಿಮೆಂಟರಿ ಏನ್ ಕಮಿಟಿ ಏನಿದೆ ಅವರು ತೀರ್ಮಾನ ಮಾಡ್ತಕ್ಕಂಥದ್ದು ಅಂತಿಮ ಅದು ಯಾವತ್ತು ನಾಳೆ ಅಥವಾ ನಾಳೆದ್ ಯಾವತ್ತು ಅದು ತೀರ್ಮಾನವನ್ನು ತಗೊಳ್ಳುವಂತದ್ ಆಗ್ತದೆ ಅವತ್ತು ಮೋಸ್ಟ್ಲಿ ಡಿಸೈಡ್ ಮಾಡ್ತಾರೆ ಯೋಜನೆಗಳನ್ನ ಇಟ್ಕೊಂಡಿದ್ದೀರಾ ಸರ್ ನಮ್ದು ಯಾವಾಗೂ ಸ್ಟಿಕ್ ಟು ಬೇಸಿಕ್ಸ್ ಅಂತ ಹೇಳಿ ನಮ್ಮಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಪ್ರತಿಯೊಂದು ಮನೆಗೆ ಹೋಗಿ ಒಬ್ಬ ಮತದಾರರನ್ನ ಭೇಟಿ ಮಾಡಿ ಅವರಿಗೆ ಕರಪತ್ರವನ್ನು ಕೊಟ್ಟು ಕೇಂದ್ರ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಎಲ್ಲ ಸಾಧನೆಗಳ ಬಗ್ಗೆ ವಿವರವಾಗಿ ಅವರಿಗೆ ತಿಳಿಸಿ ಅವ್ರನ್ನ ಮಾತಾಡಿಸಿ ಬರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಅದರಲ್ಲಿ ಅಹ್ ಬೇರೆ ಬೇರೆ ಮೋರ್ಚಾಗಳಿದೆ ನಮ್ಮಲ್ಲಿ ಯುವ ಮೋರ್ಚಾ ಅಂತಿದೆ ಮಹಿಳಾ ಮೋರ್ಚಾ ಇದೆ ಅವ್ರದವ್ರದೇ ಅಹ್ ಮೋರ್ಚಾದ ಅಡಿನಲ್ಲಿ ಬಹಳಷ್ಟು ಕೆಲಸಗಳಾಗ್ತಾ ಇದೆ ಯುವಕರು ಏನ್ ಮಾಡ್ತಾ ಇದಾರೆ ಶಾಲೆಗಳಲ್ಲಿ ಶಾಲೆಗಳಲ್ಲಿರ್ತಾ ಅಂದ್ರೆ ಯುವಕರು ಯಾರು ಫಸ್ಟ್ ಟೈಮ್ ವೋಟರ್ಸ್ ಇರ್ತಾರೆ ಅವ್ರನ್ನ ಮಾತಾಡಿಸಿ ಅವ್ರ ಅವ್ರಿಗೆ ವೋಟಿಂಗ್ ಮಾಡೋದ್ರ ಬಗ್ಗೆ ಅವರಿಗೆ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದೀರಾ ಎಂಥವ್ರು ವೋಟ್ ಮಾಡಬೇಕು ನೀವು ದೇಶಕ್ಕೋಸ್ಕರ ವೋಟ್ ಮಾಡಬೇಕು ಅನ್ನೋ ರೀತಿ ಅವ್ರಿಗೆ ಪ್ರಚಾರವನ್ನ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಮಹಿಳಾ ಸಂಘಟನೆಗಳು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರ್ಯಾರು ಎನ್ ಜಿ ಓಸ್ ನಡೆಸ್ತಾ ಇದಾರೆ ಸ್ವಸಹಾಯಕ ಸಂಸ್ಥೆಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರು ಅವ್ರನ್ನ ಭೇಟಿ ಮಾಡಿ ಅವರ ಮೂಲಕ ಕೂಡ ನೀವು ನರೇಂದ್ರ ಮೋದಿ ಅವ್ರ ಸಪೋರ್ಟ್ ಮಾಡಿ ಮತ್ತೊಮ್ಮೆ ಅವರು ಪ್ರಧಾನಿ ಆದರೆ ನಮ್ಮ ದೇಶ ವಿಕಸಿತ ಆಗ್ತದೆ ಮತ್ತೆ ನಮ್ಮ ದೇಶ ಇವತ್ತಾಗ್ಲೇ ಉನ್ನತ ಸ್ಥಾನಕ್ಕೆ ಹೋಗಿದೆ ಈಗಾಗಲೇ ಐದನೇ ಸ್ಥಾನಕ್ಕೆ ಬಂದಿದೆ ಆರ್ಥಿಕ ಪರಿಸ್ಥಿತಿನಲ್ಲಿ ಮೂರನೇ ಸ್ಥಾನಕ್ಕೂ ಕೂಡ ಹೋಗುವಂತಹ ನಮಗೆ ಒಂದು ಅವಕಾಶ ಇದೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಅವರು ಕೂಡ ಮಾಡ್ತಾ ಇದಾರೆ ಅದೇ ರೀತಿ ಎಲ್ಲಾರು ಕೂಡ ಅವರೇ ಒಂದು ರೀತಿಯಲ್ಲಿ ಪ್ರಚಾರವನ್ನ ಆಗ್ಲೇ ಕೈಗೊಂಡಿದ್ದೀವಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಎಷ್ಟು ಕ್ಷೇತ್ರವನ್ನ ಗೆಲ್ಲುವಂತಹ ಹಂಬಲ ಇದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರವನ್ನ ಬಿಜೆಪಿ ಗೆಲ್ಲುತ್ತೆ ಅಂತ ಅನ್ಸುತ್ತೆ ಕರ್ನಾಟಕದಲ್ಲಿ ಇರೋದು ಇಪ್ಪತ್ತೆಂಟು ಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಗೆಲ್ತೀವಿ ನಾವು ಅದರಲ್ಲಿ ಯಾವುದೇ ಅನುಮಾನ ಬೇಡ ಯಾಕೆಂತಂದ್ರೆ ಈ ಸಲ ನಮ್ಮ ಜೊತೆಗೆ ಜೆಡಿಎಸ್ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಾವು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಕ್ಷೇತ್ರ ಗೆದ್ದೇ ತೀರ್ತಿವಿ ಅನ್ನೋ ಒಂದು ಪಣವನ್ನ ಒಂದು ಸಂಕಲ್ಪವನ್ನ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಮಾಡಿದ್ದಾರೆ ಅದನ್ನ ಆ ಆ ಒಂದು ಸಂಕಲ್ಪವನ್ನ ನಾವೆಲ್ಲ ಸೇರಿ ತೀರಿಸ್ತೀವಿ ಪ್ರತಿಯೊಬ್ರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಜೀನಿ ಗಾಣದ ಕಡ್ಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕೇಳಿ ಖರೀದಿ ಮಾಡಿ ನೆನ್ಪಿರ್ಲಿ ನಿಮ್ಮ ಮನೆಯಲ್ಲಿ ಆರು ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ